2018 ನಲ್ಲಿ ಇದೇ ತರ ಕ್ವೆಶ್ಚನ್ ಒಂದು ಕೇಳಿದಾನೆ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ಆಮೇಲಿಂದ ಸೊಲ್ಯೂಷನ್ ಮಾಡ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಫಾರ್ ದ ಆಫ್ ಮಿಸ್ಟರ್ ಗಣೇಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಫೇರ್ ರೆಂಟಲ್ ವ್ಯಾಲ್ಯೂ 1,80,000 ಪರ್ ಆನಮ್ ಸ್ಟ್ಯಾಂಡರ್ಡ್ ರೆಂಟ್ 1,62,000 ಪರ್ ಆನಮ್ ರೆಂಟ್ ರಿಸೀವ್ 16,500 ಪರ್ ಮಂತ್ unrealized rent for the year 2019-20 ಮಾಡ್ಕೊಳ್ಳಿ ಅದನ್ನ 2019-20 24,750 loss due to vacancy 16,500 municipal taxes paid by the owner rupees 21,600 being 10% of municipal value ಅಂತ ಹೇಳಿದಾನೆ ಓಕೆನಾ ಇಲ್ಲಿ ಒಂದು ಇಂಡೈರೆಕ್ಟ್ ಪಾಯಿಂಟ್ ಇದೆ 2018 ಅಲ್ಲಿ ತುಂಬಾ ಜನ ಹುಡುಗರು ಈ ಮಿಸ್ಟೇಕ್ ಅನ್ನ ತುಂಬಾ ಜನ ಜಾಸ್ತಿ ಮಾಡಿದ್ದಾರೆ ನಾವು ಅದನ್ನ ಮಾಡೋಕೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಈಗ ಫಸ್ಟ್ ಸ್ಟೆಪ್ ನಂಬರ್ 1 ಅಲ್ಲಿ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ ಒಂದ್ ತಿಂಗಳಿಗೆ 16,500 ಅಂತ ಹೇಳ್ತಾ ಇದ್ದಾನೆ ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತಪ್ಪ 1,98,000 ಮೈನಸ್ ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಎಷ್ಟಿದೆಯಂತಪ್ಪ 24,750 ರುಪೀಸ್ ಇದೆ ಅಂತ ಹಾಗಾದ್ರೆ ಎಷ್ಟು ಬರುತ್ತೆ 173,250 ಇದನ್ನ ಏನಂತ ಹೇಳೋಣ ಇದಕ್ಕೆ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ ಇದೆ 1,80,000 ರುಪೀಸ್ ಇದೆ ಈಗ ಈಗ ಹೇಳೋದೆ ತುಂಬಾ ಇಂಪಾರ್ಟೆಂಟ್ ನೋಡಿ ಮಾತಾಡೋರಲ್ಲೇ ಹೊರಟೋಗ್ಬಿಡು ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿಲ್ಲ ಇಂಡೈರೆಕ್ಟ್ ಆಗಿ ಹೇಳಿದಾನೆ ಏನಂತ ಹೇಳಿದಾನೆ ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಓನರ್ 21,600 ಬೀಯಿಂಗ್ 10% ಆಫ್ ಮುನಿಸಿಪಲ್ ವ್ಯಾಲ್ಯೂ ಅಂತ ಹೇಳಿದಾನೆ ನೋಡಿ ಒಂದು ನಿಮಿಷ ನೋಡಿ 21,600 ರೂಪಾಯಿ 10% ಆದ್ರೆ 100% ಗೆ 2,16,000 ರುಪೀಸ್ ಆಗುತ್ತೆ ಎಷ್ಟಾಗುತ್ತೆ 2,16,000 ರುಪೀಸ್ ಆಗುತ್ತೆ ಇದು ಯಾರಿಗೂ ಮಾಡಕ್ ಬರಲಿಲ್ಲ ಒಂದಷ್ಟು ಜನಕ್ಕೆ ತುಂಬಾ ಜನ ಆ ವರ್ಷ 6 ಮಾರ್ಕ್ಸ್ ಕಳ್ಕೊಂಡ್ರು ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಇವೆರಡಕ್ಕಿಂತ ಕಡಿಮೆ ಇದೆ ಕರೆಕ್ಟಾ ಇವೆರಡರಲ್ಲಿ ಹಾಗಾದ್ರೆ ಯಾವ್ದಪ್ಪ ಜಾಸ್ತಿ ಇದೆ ಅಂದ್ರೆ ಅದು ಸ್ಟೆಪ್ ನಂಬರ್ 2 ಬರುತ್ತೆ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ 2,16,000 ಕರೆಕ್ಟಾ 2,16,000 ಇದನ್ನ ಸ್ಟ್ಯಾಂಡರ್ಡ್ ರೆಂಟ್ ಗೆ ಕಂಪೇರ್ ಮಾಡ್ತೀವಿ ಎಷ್ಟು ಕೊಟ್ಟಿದ್ದಾನೆ ಸ್ಟ್ಯಾಂಡರ್ಡ್ ರೆಂಟ್ 1,62,000 ಕೊಟ್ಟಿದ್ದಾನೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಹೌದಾ ಯಾವ್ದಪ್ಪ ಕಡಿಮೆ ಇದೆ 1,62,000 ಕಡಿಮೆ ಇದೆ ಅದನ್ನ ಸ್ಟೆಪ್ ನಂಬರ್ 3 ನಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ ಇದನ್ನ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು 1,73,250 ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯಪ್ಪ 1,73,250 ಜಾಸ್ತಿ ಇದೆ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಕೊಟ್ಟಿದ್ದಾನ ವೇಕೆನ್ಸಿ ವೇಕೆನ್ಸಿ ಪೀರಿಯಡ್ ರೆಂಟ್ ಎಷ್ಟು ತಿಂಗಳು ಒಂದ್ ತಿಂಗಳು ಅಂತ ಹೇಳಿದ್ರ ಲಾಸ್ ಡ್ಯೂ ಟು ವೇಕೆನ್ಸಿ 16,500 ಒಂದ್ ತಿಂಗಳಿಗೆ ರೆಂಟ್ ಅಷ್ಟೇ ಇರೋದು ಹೌದಾ 1,56,750 ಇದನ್ನ ಏನಂತ ಕರೆಯೋಣ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ 21,600 1,35,100 ಇದನ್ನ ಯಾರ್ ಈ ತರ ಕರೆಕ್ಟ್ ಆಗಿ ಮಾಡಿರ್ತಾರೆ ಅವರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ 6 ಮಾರ್ಕ್ಸ್ ಬರುತ್ತೆ